After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exams kind of books. ವಿಜಯಪುರದ ಶಾಸಕ ಬಿಜೆಪಿಗೆ ವಿಪಕ್ಷ ನಾಯಕನಾಗಿರುವಂಥ ಅಂದರೆ ಬಿಜೆಪಿ ವಿರುದ್ಧವೇ ತೊಡೆ ತಟ್ಟುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಮಹಾನ್ ಸುಳ್ಳುಗಾರ ಅಂತ ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ವಿಜಯಪುರ ಹಜರತ್ ಹಾಶಿಂ ಪೀರ್ ದರ್ಗಾದ ಧರ್ಮಾಧಿಕಾರಿ ಸೈಯದ್ ಮೊಹಮ್ಮದ್ ತನ್ವೀರ್ ಹಶ್ಮಿ ಜೊತೆ ಸಿಎಂ ಸಿದ್ದರಾಮಯ್ಯ ವೇದಿಕೆ ಹಂಚಿಕೊಂಡಿದ್ದು ಆತ ಐಸಿಸ್ ಜೊತೆ ನಂಟು ಹೊಂದಿದ್ದಾನೆ ಎಂದು ಶಾಸಕ ಯತ್ನಾಳ್ ಗಂಭೀರ ಆರೋಪ ಮಾಡಿದರು. ಈ ಕುರಿತು ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ, ಬಹಳ ವರ್ಷಗಳಿಂದ ನನಗೆ ಹಾಶ್ಮಿ ಅವರ ಪರಿಚಯವಿದೆ, ಹಾಗೆಲ್ಲ ಅವರು ಸುಮ್ಮನಿದ್ದಾರೆ, ಯತ್ನಾಳ್ ಮಹಾನ್ ಸುಳ್ಳುಗಾರ, ಕೇಂದ್ರದಲ್ಲಿ ಅವರದೇ ಸರ್ಕಾರವಿದೆ, ತನಿಖೆ ಮಾಡಿಸಲಿ ಅಂತ ತಿರುಗೇಟು ನೀಡಿದರು. ಯತ್ನಾಳ್ಗೆ ವಿಪಕ್ಷ ಸ್ಥಾನ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಸಿಗಲಿಲ್ಲ ಎಂಬ ಬೇಸರ ಹತಾಶೆ ಸಿಟ್ಟಿನಿಂದ ಈಗೆಲ್ಲ ಮಾಡ್ತಾ ಇದ್ದಾರೆ. ದ್ವೇಷದ ರಾಜಕಾರಣ ಮಾಡೋದು, ಚುನಾವಣೆಯಲ್ಲಿ ಗೆಲ್ಲೋದಕ್ಕೋಸ್ಕರ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುವುದೇ ಅವರ ಕೆಲಸವಾಗಿದೆ ಅಂತ ತಿರುಗೇಟು ನೀಡಿದರು. ಕೇಂದ್ರದಲ್ಲಿ ಅವರದೇ ಸರ್ಕಾರವಿದೆ, ಹಶ್ಮಿಯವರು ಕೂಡ ಯತ್ನಾಳ್ ಆರೋಪ ಸಾಬೀತು ಮಾಡಲಿ ಅಂತ ಹೇಳಿದ್ದಾರೆ, ಬರೀ ಆರೋಪ ಮಾಡುವುದಲ್ಲ ಸಾಬೀತು ಮಾಡಲಿ ಅಂತ. ಸಿದ್ದರಾಮಯ್ಯ ಅವರು ಯಾವುದೇ ಕೋಮಿನವರನ್ನು ಯಾವುದೇ ವ್ಯಕ್ತಿಯನ್ನು ಓಲೈಸ್ಕೊಂಡು ಅವ್ರಿಗೆ ಆಗಬೇಕಾಗಿರೋದು ಏನಿಲ್ಲ. ಸೈಯದ್ ಹಜ್ಮೀರ್ ಏನದು ಪೀರ್ ಇದ್ದಾರೆ, ಅವ್ರ ವಿರುದ್ಧ ಏನೊಂದು ಆರೋಪ ಕೇಳಿ ಬರ್ತಾ ಇದೆ. ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ತನಿಖೆಯನ್ನು ಮಾಡಿಸಿ ತಪ್ಪಿದ್ರೆ ಹಾಶಿಂ ಪೀರ್ ದರ್ಗಾದ ಧರ್ಮಾಧಿಕಾರಿ ಮೊಹಮ್ಮದ್ ತನ್ವೀರ್ ಹಾಶ್ಮಿ ಜೊತೆ ತಪ್ಪಿದ್ರೆ ತನಿಖೆ ಕೈಗೊಳ್ಳಿ, ಆಗೋಗ್ಬಿಡ್ಲಿ, ಅದನ್ನೂ ನೋಡೇ ಬಿಡೋಣ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸಾರೇ ಜಹಾಸೆ ಅಚ್ಚ ಅನ್ನೋ ಗೀತೆಯನ್ನು ಹಾಡೋ ಮೂಲಕ ಆ ಹಜರತ್ ಕೂಡ ವಿಡಿಯೋನ ಬಿಟ್ಟು ಸವಾಲನ್ನು ಹಾಕಿದ್ದಾರೆ. ಇಲ್ಲಿ ಹಜರತ್ನ ಪರವಾಗಿ, ಸಿದ್ದರಾಮಯ್ಯ ಅವರ ಪರವಾಗಿ ಅಥವಾ ಯತ್ನಾಳ್ ಅವರ ವಿರುದ್ಧವಾಗಿ ಅಲ್ಲ, ಯತ್ನಾಳ್ ಅವರು ಎತ್ತಿರುವಂತಹ ವಿಷಯ ಅತಿ ಸೂಕ್ಷ್ಮವಾದದ್ದು. ಇಲ್ಲಿ ಯಾವ ವ್ಯಕ್ತಿ ಬಗ್ಗೆ ನಾವು ಹೇಳ್ತಾ ಇಲ್ಲ. ನಿಜಕ್ಕೂ ಅದು ಅವ್ರು ಹೇಳಿರೋ ಅಂಶಗಳಲ್ಲಿ ಸತ್ಯಾಂಶವಿದ್ದರೆ ಅತಿ ದೊಡ್ಡ ತನಿಖೆ ಆಗಬೇಕು. ಆ ನಂತರದಲ್ಲಿ ಆ ವ್ಯಕ್ತಿಯನ್ನು ಸಮರ್ಥಿಸ್ಕೊಂಡಿರುವ ಸಿ ಎಂ ನಡೆ ಬಗ್ಗೆ ಕೂಡ ಪ್ರಶ್ನೆ ಮೂಡಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಯತ್ನಾಳ್ ಒಬ್ಬ ಅತಿ ದೊಡ್ಡ ಸುಳ್ಗಾರ. ಅಧಿವೇಶನದಲ್ಲಿ ಹೇಳಿದ್ರು, ಏ ಯತ್ನಾಳ್ ಕೂತ್ಕೊಳ್ಳ್ರಿ, ಬೆಳಗಾವಿ ಅಧಿವೇಶನ ಅಲ್ಲ ಬೆಂಗಳೂರು ಅಧಿವೇಶನದಲ್ಲಿ, ನನಗಿರೋ ಮಾಹಿತಿ ಪ್ರಕಾರ ನಿಮಗೆ ರಾಜ್ಯಾಧ್ಯಕ್ಷನೂ ಕೊಡಲ್ಲ ಏನು ಕೊಡಲ್ಲ, ಕೂತ್ಕೊಳ್ಳ್ರಿ ಅಂತ ಹೇಳಿದ್ರು ಸಿದ್ದರಾಮಯ್ಯವ್ರು. ಸಿದ್ದರಾಮಯ್ಯವ್ರ ಮಾತು ನಿಜವಾಗಿದೆ, ಯತ್ನಾಳ್ ಅವ್ರಿಗೂ ಫ್ರಸ್ಟ್ರೇಷನ್ ಇದೆ, ಅದು ಅವ್ರ ಪಾರ್ಟಿಯೆಲ್ಲ ಗೊತ್ತಾಗ್ತಾ ಇದೆ. ಹೀಗಾಗಿ ಇದು ತನಿಖೆ ನಡೆಯಲೇಬೇಕಾದಂಥ ವಿಚಾರ, ಖಂಡಿತವಾಗ್ಲೂ ಸೂಕ್ಷ್ಮ, ಅತೀ ಸೂಕ್ಷ್ಮವಾದ ವಿಚಾರ, ಸಿಲ್ಲಿ ಪಾಯಿಂಟ್ ಅಲ್ಲ ಇದು. ಹೀಗಾಗಿ ತನಿಖೆ ನಡೀಬೇಕು, ಆ ನಂತರದಲ್ಲಿ ಗೊತ್ತಾಗುತ್ತೆ.